बेळगाव तालुक्यातील न्यू अंटमुरी गावात घडलेल्या घटनेची पुनरावृत्ती पुन्हा राज्यात होऊ नये यासाठी जागृत महिला युनियन व विविध संघटनांनी जिल्हा प्रभारी मंत्री सतीश जारकीहोळी व महिला व बालकल्याण विकास मंत्री लक्ष्मी हेब्बाळकर यांना जिल्हाधिकाऱ्यांमार्फत निवेदन दिले. यावेळी संघटनेच्या सदस्यांनी पत्रकारांशी बोलताना सांगितले की महिलेला नग्न करून झाडाला बांधून मारहाण करणे हे अत्यंत निंदनीय आहे. अशा प्रकारची घटना संपूर्ण मानवजातीला काळीमा फसणारी आहे. मणिपूरमध्ये घडलेली घटना चर्चेचा विषय ठरली होती. पुन्हा एकदा या घटनेची सध्या कर्नाटकात चर्चा सुरू आहे. सुदृढ समाज घडवण्याची जबाबदारी ही सर्वांची असते. महिलांवरील हिंसाचाराची बहुतांश कृत्ये ही पुरुषी अहंकाराची कृत्ये असल्याचा संताप त्यांनी व्यक्त केला आहे. ಕೇವಲ ನವನಿರ್ಮಾಣ ನವನಿರ್ಮಾಣ ಸಮಿತಿ ಒಂದೇ ಅಲ್ಲ, ಅದ್ರ ಜೊತೆಗೆ ಜಾಗೃತ ಮಹಿಳಾ ಒಕ್ಕೂಟ ಖಾನಾಪುರ ತಾಲೂಕಿನಲ್ಲಿ ಇರುವಂಥದ್ದು, ಮತ್ತು ನಮ್ಮ ರಾಜ್ಯಾದ್ಯಂತ ಇರುವಂಥ ಒಂದು ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಅಂತೇಳಿ ನಾವು ಮೂರು ಬೇರೆ ಬೇರೆ ಸಂಘಟನೆ ಸೇರ್ಕೊಂಡು ಬಂದಿದ್ದೀವಿ. ನಮ್ಮ ಉದ್ದೇಶ ಏನು ಅಂದರೆ, ಇವತ್ತು ಒಂಟುಗೂಡಿ ಅಂತ ಒಂದು ಊರಲ್ಲಿ ಒಂದು ಹೆಣ್ಮಗಳನ್ನ ಬೆತ್ತಲೆ ಮಾಡಿ, ಅದು ಇನ್ನು ಅವಳಿಗೇನೂ ತಪ್ಪಿಲ್ಲ, ಆದರೂ ಕೂಡ ಅವಳನ್ನು ಬೆತ್ತಲೆ ಮಾಡಿ ಊರೆಲ್ಲ ಅಡ್ಡಾಡಿಸಿ ಆಮೇಲೆ ಮರಕಟ್ಟು ಹೊಡೆದು ಇದೆಲ್ಲ ಮಾಡಿದರು. ಇದು ಯಾರು ಇವರು ಶಿಕ್ಷೆ ಕೊಡೋರು ನಮ್ಮ ಹೆಣ್ಮಕ್ಳಿಗೆ? ಯಾಕೆ ಶಿಕ್ಷೆ ಅಂದ್ರೆ ತಾವು ಈಗಾಗಲೇ ಸರ್ಕಾರ ಎಲ್ಲ ಕ್ರಮ ಕೈಗೊಳ್ತಾ ಇದೆ, ಇವಾಗ ನೀವು ಅದ್ರ ಬಗ್ಗೆ ಮಾತಾಡ್ತೀವಿ. ಒಂದು ನಿಮಿಷ, ಅದನ್ನೇ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಶಿಕ್ಷೆ ಕೊಡಲಿಕ್ಕೆ ಇವ್ರು ಯಾರು ಅನ್ನೋದು ಮೊದಲನೇ ನಮ್ಮ ಪ್ರಶ್ನೆ. ಎರಡನೇದು ಅಂದರೆ, ಈ ಹೆಣ್ಮಗಳಿಗೆ ಶಿಕ್ಷೆ ಕೊಡಬೇಕು ಅಂತ ಅವ್ರು ನಿರ್ಣಯ ಹೆಂಗೆ ತೊಗೊಂಡ್ರು ಅಂದರೆ, ಇದು ಪುರುಷ ಪ್ರಧಾನ ಅಷ್ಟೇ ಅಲ್ಲ, ಪುರುಷ ಏನು ಮಾಡಿದರೂ ನಡೀತದೆ, ಮತ್ತು ಯಾವಾಗಲೂ ಶಿಕ್ಷೆ ಹೆಣ್ಮಗಳಿಗೆ ಆಗಬೇಕು ಅನ್ನುವಂಥ ವಿಚಾರ ಧಾರೆ ಇದೆಯಲ್ಲ, ಇದು ನಿಲ್ಲಬೇಕಾಗಿದೆ. ಇದು ನಿಲ್ಲಬೇಕು ಅಂದರೆ ಯಾರಿಗೋ ಒಬ್ರಿಗೆ ಶಿಕ್ಷೆ ಕೊಟ್ಟರೆ ಆಗೋದಿಲ್ಲ ರೀ. ಈಗ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಹೈಕೋರ್ಟು ಕೊಡ್ಬೋದು, ಸುಪ್ರೀಂ ಕೋರ್ಟು ಕೊಡ್ಬೋದು, ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲೂ ಕೊಡ್ಬೋದು, ಅದರಿಂದ ಸಮಸ್ಯೆ ಬಗೆಹರಿಯೋದಿಲ್ಲ. ಯಾಕಂದರೆ ನಾವು ಮಣಿಪುರ ಘಟನೆ ಬಗ್ಗೆ ನೋಡಿದ್ದೀವಿ ಏನಾಯಿತು, ಇವತ್ತೆಲ್ಲರೂ ಮರೆತಿರ್ತೀವಿ. ಮರಿಬಾರ್ದು ಅಂತ ಮತ್ತೊಮ್ಮೆ ಇದನ್ನು ಮರೆಯೋಷ್ಟೊತ್ತಿ ಇನ್ನೊಂದು ಹಳ್ಳಿಲಿ ಆಗ್ತದೆ ಅಂತ. ಅಲ್ಲ, ಇದಕ್ಕೆ ನೀವು ಸಮಾಜಕ್ಕೆ ಏನು ಸಜೆಷನ್ ಕೊಡ್ತೀವಿ? ನಾವು ಏನು ಸಜೆಷನ್ ಕೊಡ್ತೀವಿ ಅಂದರೆ, ನಮ್ಮ ಪಾಠಗಳು ಶಾಲೆ ಶಿಕ್ಷಣ ಪಾಠಗಳಲ್ಲದಿದ್ದರೆ ನಮ್ಮಂಥವ್ರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರು, ಎಲ್ಲೆಲ್ಲಿ ಸಂಘಟನೆಗಳಿವೆ ಅವ್ರ ಜೊತೆಗೆಲ್ಲ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರು. ತರಬೇತಿಗಳಾಗಿ, ಹೆಣ್ಣು ಅಂದರೆ ವಸ್ತುವಲ್ಲ, ಭೋಗದ ವಸ್ತುವಲ್ಲ, ಅದೊಂದು ಪ್ರಾಣಿ ಅಲ್ಲ, ಅದು ಗಂಡಸರ ಜೊತೆಗೆ ಸಮಾನವಾಗಿ ಜೀವಿಸ್ತಾ ಇರುವಂಥ ಘನತೆ ಗೌರವ ಇರುವಂಥ ಒಂದು ವ್ಯಕ್ತಿ ಅಂತೇಳಿ ಗುರುತಿಸುವ ಹಾಗೆ ಮಾಡುವಂಥ ತರಬೇತಿಗಳು ನಮ್ಮ ಸಮಾಜಕ್ಕೆ ಆಗ್ತವೆ. ಸಮಾಜದ ಮನಸ್ಥಿತಿ ಬದಲಾಗಬೇಕು. ಕೇವಲ ಶಿಕ್ಷೆಯಿಂದಲ್ಲ, ಹೈಕೋರ್ಟ್ ಜಡ್ಜ್ಗಳಿಗೆ, ಪೊಲೀಸರಿಗೆ, ನಿಮ್ಮಂಥ ಪತ್ರಕರ್ತರಿಗೆ, ರಾಜಕೀಯ ವ್ಯಕ್ತಿಗಳಿಗೆ, ಎಲ್ಲ ಅಧಿಕಾರಿಗಳಿಗೆ, ಇವರು ಎಲ್ಲರಿಗೂ ಈ ತರಬೇತಿಗಳಾಗಬೇಕು. ಹೆಣ್ಣು ಅಂದರೆ ಭೋಗದ ವಸ್ತುವಲ್ಲ, ಹೆಣ್ಣು ಅಂದರೆ ಬೇಕ ಮನಸ್ಸಿಗೆ ಬಂದಾಗ ಶಿಕ್ಷೆ ಕೊಡುವಂಥ ವ್ಯಕ್ತಿ ಅಲ್ಲ, ಅವಳಿಗೆ ಗೌರವ ಇದೆ, ಆ ಗೌರವವನ್ನು ನಾವೆಲ್ಲರೂ ಗೌರವಿಸಬೇಕು ಅನ್ನೋದು ಆ ಪಾಠ ನಮ್ಮ ಸಮಾಜಕ್ಕೆ ಆಗಬೇಕು. ಅವಾಗ ಮಾತ್ರ ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಆಗ್ತದೆ. ಅದು ಆಗಬೇಕು, ಅದಕ್ಕಾಗಿ ನಾವು ಕೆಲಸ ಮಾಡ್ತಿದ್ವಿ, ನಾವೆಲ್ಲರಿಗೂ ಅದರ ಸಲುವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಆ ದಿಕ್ಕಿನಲ್ಲಿ ಕೆಲಸ ಆಗಬೇಕು ಅಂತ ನಾವು. ಮಹಾದೇವ ಪವಾರ್, ಕೆಎನ್ಎನ್ ಸಿಟಿ ನ್ಯೂಸ್, ಬೆಳಗಾವಿ.